ವೀಕ್ಷಕರೇ, ಇವತ್ತಿನ ದಿನ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಯಾವ ರೀತಿಯಲ್ಲಿ ಮಾಡಿಕೊಳ್ಳಬಹುದೆಂಬುದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ ಬನ್ನಿ, ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಯಾವ ರೀತಿಯಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿಯಲ್ಲಿ ನೀವು ಪ್ರೀತಿಸಿದ ಹುಡುಗಿ ಆಗಿರಬಹುದು, ಹುಡುಗ ಆಗಿರಬಹುದು, ನೀವು ಇಷ್ಟಪಟ್ಟಿರುವಂತಹ ಬೇರೆ ಯಾರೇ ಆಗಿರಬಹುದು, ಆಯ್ತಾ, ಅವರು ನಮ್ಮ ಹತ್ರ ಬರ್ತಾ ಇಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ನನ್ನ ಹತ್ರ ಬರ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಏನೇ ಒಂದು ದೇವಸ್ಥಾನ ಎಲ್ಲೇ ಹೋದ್ರು ನನ್ನ ಹತ್ರ ಅವ್ರು ಮಾತಾಡ್ತಾ ಇಲ್ಲ, ನನ್ನ ಅವಳನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ, ತುಂಬಾ ಪ್ರೀತಿಸ್ತಾ ಇದ್ದೀನಿ, ಆದ್ರೂ ನನ್ನ ಹತ್ರ ಬರ್ತಾ ಇಲ್ಲ, ಆ ರೀತಿಲಿ ಏನಾದ್ರು ಸಮಸ್ಯೆ ಇದ್ರೆ ವೀಕ್ಷಕರೇ, ಈ ಒಂದು ವಿಧಾನ ನೀವು ಮನೇಲಿ ಕುತ್ಕೊಂಡು ಮಾಡಿ, ಆಯ್ತಾ. ಈ ವಿಧಾನವನ್ನು ಮಾಡ್ಬೇಕಾದ್ರೆ ಮಂಗಳವಾರ ಬೆಳಗಿನ ಜಾವ 6 ಗಂಟೆಗೆ ನೀವು ಮಾಡ್ಬೇಕಾಗುತ್ತೆ, ಆಯ್ತಾ ವೀಕ್ಷಕರೇ, ಮಂಗಳವಾರ ಮಾಡ್ಬೇಕಾಗುತ್ತೆ ಈ ಒಂದು ವಿಧಾನನ ನೀವು ಮಂಗಳವಾರ ಬೆಳಿಗ್ಗೆ ಮಾಡಿ, ಆಯ್ತಾ. ಇದನ್ನ ಯಾವ ರೀತಿಲಿ ಮಾಡ್ಬೇಕೆಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡಿ ವೀಕ್ಷಕರೇ, ಮೊದಲಿಗೆ ವಿಳೆದೆಳೆ ತಗೊಳ್ಳಿ. ವಿಳೆದೆಳೆ ಮೇಲೆ ನೀವು ಪ್ರೀತಿಸಿದ ಹುಡುಗಿಯ ಹೆಸರು ದಿವ್ಯಾ ಅಂತ ಬರೆಯಿದೆ, ಆಯ್ತಾ. ಇದರ ಮಧ್ಯದಲ್ಲಿ ಪ್ಲಸ್ ಅನ್ನೋ ಚಿಹ್ನೆ ಮಾರ್ಕ್ ಹಾಕಿ, ಅದಾದ ನಂತರ ನಿಮ್ಮ ಹೆಸರು, ಆಯ್ತಾ. ನನ್ನ ಎಕ್ಸಾಂಪಲ್ ಸುರೇಶ್ ಅಂತ ತಗೊಂತಾ ಇದ್ದೀನಿ. ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ ನೋಡಿ, ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಹೆಸರು ಮತ್ತೆ ಪ್ಲಸ್ ಚಿಹ್ನೆ, ಅದಾದ ನಂತರ ನಿಮ್ಮ ಹೆಸರು, ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ ನೋಡಿ, ಇದರ ಮೇಲೆ ಕುಂಕುಮದಿಂದ ನೋಡಿ ವೀಕ್ಷಕರೇ, ಕುಂಕುಮದಿಂದ ಸ್ವಸ್ತಿಕ್ ಮಾರ್ಕ್ ಹಾಕಿ ನೋಡಿ ವೀಕ್ಷಕರೇ. ಈ ರೀತಿಯಲ್ಲಿ ಕುಂಕುಮದಿಂದ ಸ್ವಸ್ತಿಕ್ ಮಾರ್ಕ್ ಬರಬೇಕು ನೋಡಿ ವೀಕ್ಷಕರೇ. ಈ ರೀತಿಯಲ್ಲಿ ಕುಂಕುಮದಿಂದ ಸ್ವಸ್ತಿಕ್ ಮಾರ್ಕ್ ಹಾಕಿ, ಆಯ್ತಾ. ಸ್ವಸ್ತಿಕ್ ಮಾರ್ಕ್ ಈ ರೀತಿಲಿ ಹಾಕಿ, ಆಯ್ತಾ ವೀಕ್ಷಕರೇ ನೋಡಿ, ಈ ರೀತಿಲಿ ಕುಂಕುಮದಿಂದ ನೀವು ಸ್ವಸ್ತಿಕ್ ಮಾರ್ಕ್ ಬರೀಲೇಬೇಕು. ಅದಾದ ನಂತರ ಅರ್ಶನದಿಂದ ಪ್ಲಸ್ ಚಿಹ್ನೆ ಹಾಕಿರ್ತೀವಲ್ಲ, ಅದ್ರಲ್ಲಿ ಸುಮ್ಮನೆ ಬಟ್ಟಿಡಿ, ಆಯ್ತಾ ವೀಕ್ಷಕರೇ. ಈ ರೀತಿಲಿ ಮಾಡಿ, ಇದಾದ ನಂತರ ಅರ್ಶನ ಕೊಂಬು ನೋಡಿ ವೀಕ್ಷಕರೇ, ಇದು ಅರ್ಶನ ಕೊಂಬು. ಇದನ್ನ ಹಿಂದೂ ಸಂಪ್ರದಾಯ ಪ್ರಕಾರದಲ್ಲಿ ಮದುವೆ ಮಾಡೋ ಟೈಮಲ್ಲಿ ತಾಳಿ ರೂಪದಲ್ಲಿ ಇದನ್ನ ಕಟ್ತಾರೆ ಒಬ್ರೊಬ್ರು, ಆಯ್ತಾ ವೀಕ್ಷಕರೇ. ಈ ರೀತಿಲಿ ಅರ್ಶನದ ಕುಂಕುಮದ ಇದನ್ನ ಇದ್ರ ಮೇಲೆ ಹಿಕ್ಕಿ, ಇದು ಇಟ್ಟಾದ ನಂತರ ಈ ರೀತಿಲಿ ಮುಡ್ಚಿ, ಆಯ್ತಾ ವೀಕ್ಷಕರೇ. ಈ ರೀತಿಲಿ ಮುಡ್ಚಾದ ನಂತರ ನೋಡಿ ವೀಕ್ಷಕರೇ, ಈ ರೀತಿಲಿ ಮುಡ್ಚಾದ ನಂತರ ಕಪ್ಪು ದ್ವಾರದಿಂದ ವೀಕ್ಷಕರೇ ನೋಡಿ, ನೀವು ಕಪ್ಪು ದ್ವಾರನೇ ಯೂಸ್ ಮಾಡ್ಬೇಕಾಗುತ್ತೆ, ಆಯ್ತಾ ವೀಕ್ಷಕರೇ. ವೈಟ್ ಆಗ್ಲಿ ಬೇರೆ ಯಾವ್ದೇ ಒಂದು ದ್ವಾರ ಆದ್ರೂ ನೀವು ಯೂಸ್ ಮಾಡಬಾರ್ದು, ಇದಕ್ಕೆ ಕಪ್ಪು ದ್ವಾರದಿಂದನೇ ನೀವು ಈ ತರ ಯೂಸ್ ಮಾಡ್ಬೇಕು, ಆಯ್ತಾ ವೀಕ್ಷಕರೇ. ಸಂಪೂರ್ಣವಾಗಿ ನೋಡಿ, ಆಯ್ತಾ. ಈ ರೀತಿಯಲ್ಲಿ ಸುತ್ತಾದ ನಂತರ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಸುತ್ತಾದ ನಂತರ ಕಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಕಪ್ಪು ದಾರದಿಂದ ಸುತ್ತಾದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದು ನಾನು ಹೇಳಿದ್ನಲ್ಲ ಮುಂಚೆನೆ, ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಎದ್ದು ನೀವು ಈ ರೀತಿಲಿ ಮಾಡಿದಾಗ ಅದೇ ನೈಟು ಸಂಜೆ ನೈಟ್ ಮಲಗಬೇಕಾದ್ರೆ ನಿಮ್ಮ ತಲೆ ದಿಂಬಿನ ಕೆಳಗೆ ಇದನ್ನ ಇಟ್ಕೊಂಡು ಮಲ್ಕೋಬೇಕಾಗುತ್ತೆ ನೀವು ವೀಕ್ಷಕರೇ, ಆಯ್ತಾ. ತಲೆ ದಿಂಬಿನ ಕೆಳಗಡೆ ಒಂದು ನೈಟು ನೀವು ಇಟ್ಕೊಂಡು ಮಲ್ಕೋಬೇಕಾಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣನೇ 4 ದಿಕ್ಕಿನ ರಸ್ತೆ ಇರುತ್ತಲ್ಲ, ಆ 4 ದಿಕ್ಕಿನ ರಸ್ತೆಯಲ್ಲಿ ಅಲ್ಲಿ ಬಿಸಾಕ್ಬಿಟ್ಟು ನೀವು ಹೋಗ್ಬೇಕು. ನೀವು ಬಿಸಾಕಿದ ನಂತರ ಅದು ಯಾರು ನೋಡಬಾರದು, ಆಯ್ತಾ ವೀಕ್ಷಕರೇ. ಈ ರೀತಿಲಿ ನೀವು ಮಾಡಿದ ಮೇಲೆ ವೀಕ್ಷಕರೇ, ಕೆಲವೇ ದಿನಗಳಲ್ಲಿ ನಿಮ್ಮ ಹಿಂದೆ ಅವರು ಸುತ್ತಾರೆ, ಆಯ್ತಾ. ನೀವು ಹೇಳ್ದಂಗೆ ಕೇಳ್ತಾರೆ, ಆಯ್ತಾ. ನೀವು ಎಲ್ಲಿ ಬಾ ಅಂತೀರ ಅಲ್ಲಿ ಬರ್ತಾರ ಅವರು, ಆಯ್ತಾ. ಒಂದು ಪುರುಷ ರೀತಿಯಲ್ಲಿ ಆಗಿರ್ಬೋದು, ಒಂದು ಸ್ತ್ರೀ ರೀತಿಯಲ್ಲಿ ಆಗಿರ್ಬೋದು, ನಿಮ್ಮ ಜೊತೆ ಸುತ್ತಕೊಂಡು ಬರ್ತಾರೆ, ಆಯ್ತಾ ವೀಕ್ಷಕರೇ. ಈ ಒಂದು ವಿಧಾನ ಮಾಡಿ 100% ಸಕ್ಸಸ್ ಆಗೇ ಆಗುತ್ತೆ, ಆಯ್ತಾ ವೀಕ್ಷಕರೇ. ನಮಸ್ಕಾರ.